ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಇ ಎಲ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಾಗಿರ್ತದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಇದು ಭಾರತ ಸರ್ಕಾರದ ಸ್ವಾಮ್ಯದಲ್ಲಿರುವ ಒಂದು ಕಂಪನಿ ಸ್ನೇಹಿತರೆ ಇದು ಇವು ಪರ್ಮನೆಂಟ್ ಜಾಬ್ ಅಲ್ರಿ ಇವು ಕಾಂಟ್ರಾಕ್ಟ್ ಬೇಸಲ್ಲಿ ಜಾಬ್ ಇದ್ದಂಗೆ ಟ್ರೇನಿ ಎಂಜಿನಿಯರ್ ಅಂತ ತೊಗೊಳಕು ಉಂತಾರೆ ಈಗ ಟ್ರೇನಿ ಎಂಜಿನಿಯರಿಂಗ್ ಅಂತ ತೊಗೊಳಾಕುಂತಾರೆ ಮೂರು ವರ್ಷ ಪೀರಿಯಡ್ ಇರ್ತದೆ ಕಾಂಟ್ರಾಕ್ಟ್ ಪೀರಿಯಡ್ ಮೂರು ವರ್ಷ ಇರ್ತದೆ ನಿಮ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದ್ರೆ ಕಾಂಟ್ರಾಕ್ಟ್ ಪೀರಿಯಡ್ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಈ ಟ್ರೇನಿ ಎಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಷನ್ ಏನು ಮುಗಿಸಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಬಿ ಎ ಆಗಿರ್ಬೋದು ಬಿ ಟೆಕ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಇವು ಮೂರರೊಳಗೆ ಯಾವುದಾದ್ರೂ ಒಂದು ಪದವಿಯನ್ನು ಪಾಸ್ ಮಾಡಿರ್ಬೇಕು ಈ ಪದವಿಯನ್ನು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಆಗಿರ್ಬೋದು ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು ಇವಷ್ಟರೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮ್ ಒಳಗೆ ನೀವು ಎಂಜಿನಿಯರ್ ಎಂಜಿನಿಯರಿಂಗನ್ನು ಪಾಸ್ ಮಾಡಿರ್ಬೇಕು ಜನರಲ್ ಮತ್ತು ಒ ಅಭ್ಯರ್ಥಿಗಳಿದ್ರೆ ಅಂದ್ರೆ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಈ ಎಂಜಿನಿಯರಿಂಗ್ ಪಾಸ್ ಮಾಡಿರ್ಬೇಕು ಎಸ್ ಸಿ ಎಸ್ ಟಿ ಅಂಗಬೇಕೆಲ್ಲ ಅಭ್ಯರ್ಥಿಗಳಿದ್ರಿ ಅಂದ್ರೆ ಜಸ್ಟ್ ಪಾಸ್ ಆದ್ರೆ ಸ್ನೇಹ ಸಾಕು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಬಹುದು ಪ್ಲೇಸ್ ಆಫ್ ಪೋಸ್ಟಿಂಗ್ ಬಗ್ಗೆ ನೋಡೋದಾದ್ರೆ ಬೆಂಗಳೂರಲ್ಲಿಯೂ ಕೂಡ ಉದ್ಯೋಗಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ಬೆಂಗಳೂರಲ್ಲಿಯೂ ಕೂಡ ಪೋಸ್ಟಿಂಗ್ ಕೊಡಬಹುದು ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಮೊದಲನೇ ವರ್ಷ ಪ್ರತಿ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಇರ್ತದ ಎರಡನೇ ವರ್ಷದಿಂದ ಪ್ರತಿ ತಿಂಗಳಿಗೆ ಮೂವತ್ತೈದು ಸಾವಿರ ಇರ್ತದ ನೆಕ್ಸ್ಟ್ ಮೂರನೇ ವರ್ಷದಿಂದ ಪ್ರತಿ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಪೇಮೆಂಟ್ ಇರ್ತದೆ ಸ್ನೇಹಿತರೆ ಅಂದರೆ ವರ್ಷಕ್ಕೆ ಐದೈದು ಸಾವಿರ ರೂಪಾಯಿ ಇನ್ಕ್ರಿಮೆಂಟ್ ಮಾಡಲಾಗ್ತದೆ ಒಟ್ಟಾರೆಯಾಗಿ ನಲವತ್ತೇಳು ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಈ ನಲವತ್ತೇಳು ಹುದ್ದೆಗಳ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರ್ದು ಈ ಇಪ್ಪತ್ತೆಂಟು ವರ್ಷದ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗ್ತದೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ ಒ ಕ್ಯಾಂಡಿಡೇಟ್ಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ ಸ್ನೇಹಿತರೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಆಮೇಲೆ ಇಂಟರ್ವ್ಯೂ ಈ ಎರಡು ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗ್ತದೆ ಸ್ನೇಹಿತರೆ ರಿಟರ್ನ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ ಐದು ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂ ಆಯ್ಕೆ ಮಾಡಲಾಗ್ತದೆ ಹದಿನೈದು ಮಾರ್ಕ್ಸ್ ಇಂದ ಇಂಟರ್ವ್ಯೂ ಇರ್ತದೆ ಈ ರಿಟರ್ನ್ ಟೆಸ್ಟ್ ಆಮೇಲೆ ಇಂಟರ್ವ್ಯೂ ನಲ್ಲಿ ತೆಗೆದುಕೊಂಡಂತ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಆಮೇಲೆ ಒ ಬಿ ಸಿ ಆಮೇಲೆ ಇ ಡಬ್ಲ್ಯೂ ಎಸ್ ಕೆಟಗರಿಯ ಅಭ್ಯರ್ಥಿಗಳ ನೂರ ಎಪ್ಪತ್ತೇಳು ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕು ಇನ್ನು ಉಳಿದಿರ್ತಕ್ಕಂಥ ಈ ಮೂರು ಕ್ಯಾಟಗರಿಯ ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಹೌ ಟು ಅಪ್ಲೈ ಅರ್ಜಿ ಹೆಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕಂಪ್ಲೀಟ್ ಗೈಡ್ಲೈನ್ಸ್ ಅನ್ನ ಕೊಟ್ಟರು ಸ್ನೇಹಿತರೆ ಈ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿರ್ತೀನಿ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡಲೇ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿರಿ ಸ್ನೇಹಿತರೆ ಯಾಕಂದರೆ ನಾವು ರೆಗ್ಯು ರೆಗ್ಯುಲರ್ ಆಗಿ ಜಾಬ್ ಅಪ್ಡೇಟ್ಸ್ಗಳನ್ನು ಕೊಡ್ತಿರ್ತೀವಿ ಆ ಚಾನಲ್ನಲ್ಲಿ ಈ ನೋಟಿಫಿಕೇಶನ್ ಕೂಡ ಹಾಕಿರ್ತೀನಿ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿ ಒಮ್ಮೆ ಹೌ ಟು ಅಪ್ಲೈ ಅಂತ ಒಂದು ಗೈಡ್ಲೈನ್ಸನ್ನು ಕಂಪ್ಲೀಟಾಗಿ ಓದ್ಕೊಳ್ರಿ ಸ್ನೇಹಿತರೆ ಓದ್ಕೊಂಡು ತದನಂತರ ಅರ್ಜಿಯನ್ನು ಸಲ್ಲಿಸ್ರಿ ಯುದ್ಧಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕ ಆಗಿರ್ತದೆ ಅಷ್ಟೊಳಗ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಗಳ ನೀವು ಅಪ್ಲೋಡ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಇದಿಷ್ಟು ಬಿಇಎಲ್ ನಿಂದ ಅಥವಾ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂತಹ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು